ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸಚಿನ್. ತುಮಕೂರು ಜಿಲ್ಲೆಯ ರೈಲ್ವೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗಾಗಿ ಸುಮಾರು 15-16 ಸಾವಿರ ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ನೌಕರರ ಸಮಾವೇಶ, ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಳೆದ 2 ತಿಂಗಳಲ್ಲಿ ಸುಮಾರು 1,000 ಕೋಟಿಗೂ ಹೆಚ್ಚು ಅನುದಾನ ತರಲಾಗಿದೆ. ಮುಂದಿನ ದಿನಗಳಲ್ಲಿ ದಾವಣಗೆರೆ ತುಮಕೂರು, ರಾಯದುರ್ಗ ತುಮಕೂರು ರೈಲ್ವೆ ಲೈನ್ ಕಾಮಗಾರಿ ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಅಲ್ಲದೆ ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಅವರ ಹೆಸರು ಮತ್ತು ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣಕ್ಕೆ ಸಿದ್ಧಗಂಗಾ ರೈಲ್ವೆ ನಿಲ್ದಾಣ ಕ್ಯಾತ್ಸಂದ್ರ ಎಂದು ಮರುನಾಮಕರಣ ಮಾಡಲು ಅಗತ್ಯ ಕ್ರಮ ಜರುಗಿಸಲಾಗಿದೆ ಎಂದು ಹೇಳಿದರು. ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ನಲ್ಲಿ ಕೆಲವಾರು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದರು. ಈ ಸಾರಿನ ಮನ್ ಕಿ ಬಾತ್ನಲ್ಲಿ ಹೋದ ಸಾರಿ ನಾನು ಪಾಂಡಿಚೇರಿಯಲ್ಲಿ ನೋಡಿದ್ದೆ. ಒಂದು ತಿಂಗಳಲ್ಲಿ ಒಂದು ಸಾರಿ ಹೇಳಿದ್ರೆ ಮತ್ತೊಂದು ಸಾರಿ ರಿಪೀಟ್ ಮಾಡೋದಿದೆ. ಇವತ್ತಿನ ಒಂದು ಮನ್ ಕಿ ಬಾತ್ನ ಕಾರ್ಯಕ್ರಮ, 16 ಕಾರ್ಯಕ್ರಮಗಳನ್ನು ನೋಡಿರ್ತಕ್ಕಂಥ ನನಗೆ ಒಂದು ಹೊಸ ಚೈತನ್ಯವನ್ನ, ಹೊಸ ಹುರುಪನ್ನ, ಹೊಸದಾಗಿ ಏನೆಲ್ಲವನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಯುವಕರ ಪಡೆ ಭಾರತ ದೇಶದಲ್ಲಿ ಇದೆ ಅನ್ನೋದನ್ನು ತೋರಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ, ತುಮಕೂರು ಜನತೆ ಪರವಾಗಿ ಅವರನ್ನು ಅಭಿನಂದಿಸ್ತೇನೆ. ಇವತ್ತು ನಿನ್ನ ಸೇವಾ ಲಿಂಗಾಯತರು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು. ಯಾವುದೇ ಭಾಷೆಯವರಿರಲಿ, ಯಾವುದೇ ಜಾತಿಯವರಿರಲಿ, ಅವ್ರು ಎಷ್ಟೇ ತೊಂದರೆ ಕೊಟ್ಟಿರಲಿ, ಎಷ್ಟೇ ಅವರು ಅನಾನುಕೂಲ ಮಾಡಿದ್ರು, ಪರಾವಲಂಬಿಗಳಾಗಿ ಬದುಕನ್ನ ಯಾವ ರೀತಿ ರೂಪಿಸಿಕೊಳ್ಬೇಕು ಅನ್ನೋದಕ್ಕೆ ಸಹಸ್ರಾರು ವರ್ಷದ ಇತಿಹಾಸ ಇರ್ತಕ್ಕಂಥದ್ದು ಈ ಗರ್ಮಿಯಲ್ಲಿ ಕಾರ್ದೇಶ್ವರ ಮಠದ ಪೂಜ ಶ್ರೀಗಳವರು ಕೊಟ್ಟಿದ್ದಾರೆ. ನಾನು ಆ ಮಠಕ್ಕೆ ಮತ್ತೊಂದೆರಡು ಸಾರಿ ಹೋಗಿದ್ದೆ. ಅದಾದ್ಮೇಲೆ ನನ್ನ ಮಿತ್ರರ ರವಿಯಪ್ಪ ಅವರು. ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಸರ್ಕಾರಿ ನೌಕರರಲ್ಲದೆ ಎಲ್ಲಾ ನೌಕರರ ವರ್ಗದವರು ಒಂದು ವೇದಿಕೆಗೆ ಬಂದಿರುವುದು ಸಂತೋಷದ ವಿಚಾರವಾಗಿದೆ. ಇದರಿಂದ ಸಮಾಜ ಲಾಭಕ್ಕಿಂತ ಹೆಚ್ಚು ರಾಜಕೀಯ ಲಾಭವಾಗ್ತಿದೆ. ಇದನ್ನ ನಾವು ಕಣ್ಣಾರೆ ಕಂಡಿದ್ದೇನೆ. ಸಂಘಟನೆ ರಾಜಕೀಯ ರಹಿತವಾಗಿದೆ. ಕಳೆದ ಹಲವು ವರ್ಷಗಳಿಂದ ತುಮಕೂರು ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ನೌಕರರು ಈ ಪ್ರತಿಭಾ ಪುರಸ್ಕಾರವನ್ನು ನಡೆಸುತ್ತಿದ್ದು ಇದರಿಂದ ಮಕ್ಕಳಿಗೆ ಹೆಚ್ಚಿನ ಸ್ಫೂರ್ತಿ ಸಿಗಲಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್ ವಹಿಸಿದ್ರು. ವೇದಿಕೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಡಾ ಪರಮೇಶ್, ಕೆಎಎಸ್ ಅಧಿಕಾರಿಗಳಾದ ಸೋಮಶೇಖರ್, ಡಾ ರವಿ ಶಿರ್ಲಾಪುರ, ಕಸಾಪ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಕೆಪಿಟಿಸಿಎಲ್ ನೌಕರರ ಸಂಘದ ಗೌರವಾಧ್ಯಕ್ಷ ನಟರಾಜು, ಎಲ್ಲ ತಾಲೂಕು ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಆರ್ಟಿಒ ಕಚೇರಿ ಎದುರಿಗೆ ಇರುವ ಕರುನಾಡ ಮಿತ್ರ ಫೌಂಡೇಶನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಫೌಂಡೇಶನ್ನ ಮುಖ್ಯಸ್ಥ, ಪತ್ರಕರ್ತ ಹಾಗೂ ಬಿಜೆಪಿಯ ಮುಖಂಡರಾಗಿರುವ ಸ್ಮಾರ್ಟ್ ಜಗದೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಎಂಎಲ್ಸಿ ಹುಲಿನಾಯ್ಕರ್, ಪಕ್ಷದ ವಕ್ತಾರ ಟಿಆರ್ ಸದಾಶಿವ ಮತ್ತಿತರರು ಪ್ರಮುಖರು ಆಗಮಿಸಿ ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು, ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸುರವರ ಫೋಟೋಗಳನ್ನು ಇಟ್ಟು ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆಯಲ್ಲಿ ಡಾಕ್ಟರ್ ಹುಲಿನಾಯ್ಕರ್ ಅವರು ಶ್ರೀಕೃಷ್ಣ, ಬ್ರಹ್ಮಶ್ರೀ ನಾರಾಯಣ ಗುರು, ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸರವರ ಬಗ್ಗೆ ಮಾಹಿತಿ ನೀಡಿದರು. ಬಹಳಷ್ಟು ಸಂತೋಷದ ದಿನ ಇಂದು. ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ನಮ್ಮ ಜಗದೀಶರು ಮತ್ತು ಅವರ ಸ್ನೇಹಿತರೆಲ್ಲ ಒಟ್ಟಾರಿಗೆ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಭಾಳ ಸಂತೋಷ. ಇದರ ಜೊತೆ ಜೊತೆಯಲ್ಲಿ ಶ್ರೀಕೃಷ್ಣ ಜಯಂತಿಯ ಉತ್ಸವದ ಜೊತೆಯಲ್ಲಿ ನಾರಾಯಣ ಗುರುಗಳ ಮತ್ತು ಶ್ರೀಮನ್ ದೇವರಾಜ ಅರಸರವರ ಜನ್ಮ ಉತ್ಸವನ ಆಚರಿಸ್ತಾ ಇರೋದು ಬಹಳಷ್ಟು ಸಂತೋಷ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಶ್ರೀಕೃಷ್ಣ ಪರಮಾತ್ಮ ಅಸಾಧಾರಣ ವ್ಯಕ್ತಿತ್ವದ ದಶಾವತಾರ ಪಡೆದು ಬಂದಿದ್ದರೂ ಸಹಿತ
ಒಬ್ಬ ಧರ್ಮದ ಪ್ರತಿಷ್ಠಾಪನೆಗಾಗಿ ತನ್ನನ್ನೇ ತಾನು ಮುಡುಪಾಗಿಸಿಕೊಂಡು ಶ್ರೀಕೃಷ್ಣ ಹೇಳ್ತಾನೆ, ನಾನು ಯುದ್ಧದಲ್ಲಿ ನಾನು ಶಸ್ತ್ರಾಸ್ತ್ರ ಉಪಯೋಗ ಮಾಡೋದಿಲ್ಲ ಅಂತ. ಅವರು ಕೇಳಿದಾಗ ಹೇಳ್ತಾರೆ, ನಾನು ನನ್ನ ಶಸ್ತ್ರ ಅಂದರೆ ಧರ್ಮ, ಆ ಧರ್ಮದ ಆಶ್ರಯದಲ್ಲೇ ನಾನು ಯುದ್ಧವನ್ನು ಗೆಲ್ತೇನೆ, ನನ್ನ ಶಕ್ತಿ ಅಂತಂದರೆ ಧರ್ಮ ಅನ್ನೋದು. ಅಂದರೆ ಯಾವಾಗಲೂ ಧರ್ಮದ ಬಗ್ಗೆ ಅಸಾಧಾರಣ ವ್ಯಕ್ತಿತ್ವ ಹೊಂದಿದಂಥ, ಇಡೀ ಜಗತ್ತಿಗೆ ಮಹಾಭಾರತದಂಥ ಭಗವದ್ಗೀತೆ ಅಂತ ಒಂದು ಸಂದೇಶವನ್ನು ಜಗತ್ತಿನ ಎಲ್ಲ ಜನರಿಗೆ ಎಲ್ಲ ಕಾಲಕ್ಕೂ ಉಪಯೋಗ ಆಗುವಂಥ ಒಂದು ನಮಗೆ ಒಂದು ಸದ್ಭಾವನೆಯುಳ್ಳ ಜೀವನದ ಎಲ್ಲ ಜನರಿಗೂ ಎಲ್ಲ ಸಮಯದಲ್ಲೂ ಉಪಯೋಗ ಆಗುವಂಥ ಒಂದು ಭಗವದ್ಗೀತೆ ನಮಗೆ ಕೊಟ್ಟಿದ್ದು. ನಾವು ಮತ್ತೆ ಮತ್ತೆ ಅದನ್ನು ನೆನಪಿಸ್ಕೊಳ್ಬೇಕು, ಅದನ್ನು ಮನನ ಮಾಡ್ಕೊಳ್ಬೇಕು, ಪಠನ ಮಾಡಬೇಕು, ಆ ದಿಸೆಯಲ್ಲಿ ನಾವು ನಡಿಬೇಕು ಅನ್ನೋಂಥ ಒಂದು ಸದುದ್ದೇಶದಿಂದ ಪ್ರತಿ ವರ್ಷ ನಾವು ಜನ್ಮಾಷ್ಟಮಿಯನ್ನು. ಈ ಸಂದರ್ಭದಲ್ಲಿ ಮಾಜಿ ಟೂಡಾ ಅಧ್ಯಕ್ಷ ಭಾವಿಕಟಿ ನಾಗಣ್ಣ, ಮಾಜಿ ಸದಸ್ಯರಾದ ಸತ್ಯಮಂಗಲ ಜಗದೀಶ್, ಪಾಲಿಕೆಯ ಮಾಜಿ ಸದಸ್ಯರಾದ ಎಚ್ ಮಲ್ಲಿಕಾರ್ಜುನ್ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರು ನಗರದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾರತ ಸರ್ಕಾರದ ದೀನದಯಾಳ್ ಉಪಾಧ್ಯಾಯ ಕೌಶಲ್ಯಾಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಅರ್ಹತಾ ಪತ್ರ ವಿತರಣಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಇಂದು ನಿಮ್ಮ ಮುಂದೆ ಅವಕಾಶಗಳ ಮಹಾಪುರವೇ ಇದೆ. ವಿವಿಧ ಕೈಗಾರಿಕಾ ಕಾರಿಡಾರ್ಗಳು ತುಮಕೂರು ಜಿಲ್ಲೆಗೆ ಆಗಮಿಸಿದ್ದು, ಇವುಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸಿದರೆ 10,000 ಜನರಿಗೆ ಉದ್ಯೋಗ ದೊರೆಯುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ತಮಗೆ ಸರಿಹೊಂದುವಂತಹ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ದೃಢ ಹೆಜ್ಜೆ ಇಡುವಂತೆ ಸಲಹೆ ನೀಡಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಹ ನಿರುದ್ಯೋಗಿ ಯುವ ಜನರಿಗೆ ಉದ್ಯೋಗಾವಕಾಶಗಳ ಜೊತೆಗೆ ಸ್ವಯಂ ಉದ್ಯೋಗ ಕೈಗೊಳ್ಳುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಇವುಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದರೆ ಮೊದಲು ನೀವು ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಳ್ಳಬೇಕಿದೆ ಎಂದು ಸಲಹೆ ನೀಡಿದರು. ಹಳ್ಳಿಯಿಂದ ಬಂದಿರೋದು ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲೇ ನಾವು ಮುರಳೀಧರ ಹಾಲಪ್ಪ ಮುದುಗಿರಿ ತಾಲೂಕು ಮಿಡಿಗೇಶಿ, ಅಲ್ಲೇ ಶಾಲೆ ನಾನು ವಿದ್ಯಾಭ್ಯಾಸ ಮಾಡಿದ್ದು, SSLC ಓದಿದ್ದು, ಅದಾದ ನಂತರ ಅವಕಾಶ ಸಿಕ್ಕಿತು, ಗ್ರ್ಯಾಜುಯೇಷನ್ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದೇನೆ. ತಾವುಗಳೆಲ್ಲರೂ ನಿಮ್ಮ ಹೆತ್ತ ತಾಯಿಗೆ ಕನ್ಸು ಏನಿತ್ತಲ್ಲ, ನನ್ನ ಮಗ ನನ್ನ ಮಗಳು ಒಳ್ಳೆ ಕೋರ್ಸ್ ಮಾಡಬೇಕು, ಅತ್ಯುತ್ತಮವಾದಂಥ ನೌಕರಿಗೆ ಹೋಗಬೇಕು, ಸಿಟಿಗೆ ಹೋಗಬೇಕು, ಅರ್ನಿಂಗ್ಸ್ ಮಾಡಬೇಕು, ದುಡಿಮೆ ಮಾಡಬೇಕು, ಊರಲ್ಲೇ ಎಷ್ಟು ಖುಷಿ ಇರ್ತಾರೆ ಮಗಳಿಗೆ, ನನ್ನ ಮಗಳು ತುಮಕೂರಿಗಿದ್ದಾಳೆ, ಮಗ ಬೆಂಗಳೂರಲ್ಲಿದ್ದಾನೆ, ಪುಣೆಯಲ್ಲಿದ್ದಾನೆ, ನೋಯ್ಡಾದಲ್ಲಿದ್ದಾನೆ, ಪ್ರತಿ ತಿಂಗಳು ಇಷ್ಟು ಸಂಬಳ ತಗೊಳ್ತಾನೆ, ಅದು ಕರೆಕ್ಟಾಗಿ ನಿಮಗೆ ಡಿಮ್ಯಾಂಡ್ ಶುರುವಾಗ್ತದೆ. ಹೆಣ್ಮಕ್ಕಳಿಗೆ ಉರ್ದು ಮುರ್ದಾಗ ಶುರು ಮಾಡ್ತಾರೆ, ಇವೆಲ್ಲ ಎಷ್ಟು ಸ್ಟೈಲ್ ಆಗಿದ್ದಲ್ಲ ಹುಡುಗರು ನೋಡಿದೆ, ಒಂದು 2-3 ದಿನ ಪ್ಯಾಂಟ್ಗಳು ನೋಡಿದೆ, ನಾನೆಲ್ಲ ಪ್ಯಾಂಟ್ ಶ್ರಿಂಕ್ ಆಗ್ತಾನೆ ಅಂದ್ಕೊಂಡಿದ್ದೆ. ಇನ್ನು ಕಾರ್ಯಕ್ರಮದಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯ ಸಿಬ್ಬಂದಿಗಳಾದ ಅಫ್ರಿನ್, ಕಿರಣ್, ರೂಪೇಶ್ ಕುಮಾರ್, ಪ್ರಗತಿ ಹಾಗೂ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಕಾಡುಗೊಲ್ಲರ ಪರಿಷತ್ ತುಮಕೂರು ವತಿಯಿಂದ ಬಾಲಭವನದಲ್ಲಿ ಕರ್ನಾಟಕ ಕಾಡುಗೊಲ್ಲರ ಪರಿಷತ್ ಉದ್ಘಾಟನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಂಘದ ರಾಜ್ಯಾಧ್ಯಕ್ಷ ಅರುಣ್ ಕೃಷ್ಣಯ್ಯ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಜಿಎಂ ಸಣ್ಣಮುದ್ದಯ್ಯ ಮಾತನಾಡಿ, ಅಪ್ಪಟ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಕಾಡುಗೊಲ್ಲರ ಸಮುದಾಯ ಇತರೆ ರಾಜ್ಯಗಳಲ್ಲಿ ಇರುವಂತೆ ಕರ್ನಾಟಕದಲ್ಲಿಯೂ ST ಸಮುದಾಯಕ್ಕೆ ಸೇರಬೇಕಿದೆ. ಇಡೀ ಸಮಾಜಕ್ಕೆ ಭಗವದ್ಗೀತೆ ನೀಡುವ ಮೂಲಕ ಎಲ್ಲ ಸಮುದಾಯಗಳ ನಡೆ ನುಡಿಗಳ ಕುರಿತು ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಸಿದ್ಧಪಡಿಸಿಕೊಟ್ಟಂತಹ ಕುಲ ನಮ್ಮದು. ನಾವುಗಳೇ ಹಾದಿ ತಪ್ಪಿ ನಡೆದರೆ ಬೇರೆಯವರನ್ನ ಪ್ರಶ್ನಿಸುವ ನೈತಿಕತೆ ಉಳಿಯಲು ಸಾಧ್ಯವಿಲ್ಲ. ಹಾಗಾಗಿ ನಾವೆಲ್ಲರೂ ಒಗ್ಗೂಡಿ ಹೋರಾಟವನ್ನು ರೂಪಿಸಿ ನಮ್ಮ ಹಕ್ಕುಗಳನ್ನು ಪಡೆಯೋಣ, ಮುಂದಿನ ಪೀಳಿಗೆಯ ಉಜ್ವಲ ಏಳಿಗೆಗೆ ಮುನ್ನಡಿ ಬರೆಯೋಣ ಅಂತ ಸಲಹೆ ನೀಡಿದರು.
ಕರ್ನಾಟಕ ಕಾಡುಗೊಲ್ಲರ ಪರಿಷತ್ ರಾಜ್ಯಾಧ್ಯಕ್ಷ ಅರುಣಕೃಷ್ಣಯ್ಯ ಮಾತನಾಡಿ, ಸಮುದಾಯದ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕಾಡುಗೊಲ್ಲರ ಪರಿಷತ್ ಸಂಘಟನೆಗಳನ್ನು ಕಟ್ಟಲಾಗಿದೆ. ಇಂದಿಗೂ ಹಲವಾರು ಕಟ್ಟುಪಾಡುಗಳನ್ನು ಅನುಸರಿಸಿಕೊಂಡು ಬರುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಕಾಡುಗೊಲ್ಲ ಸಮುದಾಯದಲ್ಲಿಯೂ ಶೈಕ್ಷಣಿಕ ಅರಿವು ಮೂಡುತ್ತಿದೆ. ಹಲವು ಸಮುದಾಯಗಳ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳ ದೂರ ಸಾಗಿದ್ದರೂ ನಮ್ಮ ಸಮುದಾಯ ಮಾತ್ರ ಹೈನುಗಾರಿಕೆ ಪಶುಸಂಗೋಪನೆ ಹೆಸರಿನಲ್ಲಿ ಉನ್ನತ ಶಿಕ್ಷಣದಿಂದ ಹಿಂದೆ ಸರಿಯುತ್ತಿದೆ. ಇದು ಬದಲಾಗಬೇಕಿದೆ. ಈ ನಿಟ್ಟಿನಲ್ಲಿ ಪ್ರತಿ ಹಟ್ಟಿಗಳಲ್ಲಿ ಅರಿವು ಮೂಡಿಸಿ ಯುವಕರನ್ನ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವಂತೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ವೇದಿಕೆಯಲ್ಲಿ ಚಿಕ್ಕಣ್ಣ ಸ್ವಾಮಿ ದೇವಾಲಯದ ಅರ್ಚಕರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, ತುಮಕೂರು ಜಿಲ್ಲಾ ಕಾಡುಗೊಲ್ಲರ ಸಂಘದ ಜಿಲ್ಲಾಧ್ಯಕ್ಷ ಕರಿಯಣ್ಣ, ರೈಲ್ವೆ ಸಲಹಾ ಸಮಿತಿ ಸದಸ್ಯರಾದ ಕೆ ವೀರೇಶ್, ಬಿಕೆ ಜಯಣ್ಣ ಇತರರು ಹಾಜರಿದ್ದರು. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಆಗಸ್ಟ್ 27ರಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಶೋಷಿತ ಸಮುದಾಯಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಅನಂತ್ ನಾಯಕ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ಅನಂತ್ ನಾಯಕ್ ಮಾತನಾಡಿ, ಒಂದು ಸ್ಥಿರ ಸರ್ಕಾರವನ್ನ ವಾಮ ಮಾರ್ಗದಿಂದ ಕೆಡವಿ ಮಜಾ ತೆಗೆದುಕೊಳ್ಳಲು ಹೊರಟಿರುವ ಜೆಡಿಎಸ್ ಬಿಜೆಪಿ ಪಕ್ಷಗಳು ಇದಕ್ಕೆ ರಾಜಭವನವನ್ನ ದುರುಪಯೋಗ ಪಡಿಸಿಕೊಂಡಿವೆ. ಹಾಗಾಗಿ ಶೋಷಿತ ಸಮುದಾಯಗಳ ಆಶಾಕಿರಣವಾಗಿರುವ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಯಬೇಕು. ಅವರಿಂದ ಮಾತ್ರ ಅಹಿಂದ ವರ್ಗಗಳ ಏಳಿಗೆ ಸಾಧ್ಯ ಎಂಬುದನ್ನು ಮನಗಂಡಿರುವ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ವತಿಯಿಂದ ಆಗಸ್ಟ್ 27ರ ರಾಜಭವನ ಚಲೋ ನಿರ್ಣಾಯಕ ಹೋರಾಟಕ್ಕೆ ಕರೆ ನೀಡಲಾಗಿದೆ ಎಂದರು. ಹಂಚಿಕೆ ಪ್ರಕರಣದಲ್ಲಿ 1935ರಿಂದ ಪ್ರಾರಂಭ ಆಗಿರುವಂತಹ ಈ ಪ್ರಕರಣದ ಭೂಮಿ ವಿಚಾರ ಇಲ್ಲಿಯವರೆಗೂ ನಡೆದಂತಹ ಪ್ರಕ್ರಿಯೆಗಳಲ್ಲಿ ಅಂತಹ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯನವರು ಅಲ್ಲಿ ಮೂಲ ಅಧ್ಯಕ್ಷರಾಗಿರಲಿಲ್ಲ, ನಗರಾಭಿವೃದ್ಧಿಯ ಸಚಿವರು ಏನಾಗಿರಲಿಲ್ಲ, ಅಥವಾ ಆ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿರಲಿಲ್ಲ. ಇದೆಲ್ಲವೂ ನಡೆದಿದ್ದು ಬಿಜೆಪಿ ಜೆಡಿಎಸ್ನ ಅಧಿಕಾರದ ಅವಧಿಯಲ್ಲಿ ಮತ್ತು ಅವರ ನಾಯಕತ್ವದಲ್ಲಿ ಅವರ ಮುಖಂಡತ್ವದಲ್ಲಿ. ಆದರೆ ವಿನಾಕಾರಣ ಶ್ರೀಮತಿಯವರಿಗೆ ಬದಲಿ ನಿವೇಶನದ ಭಾಗದಲ್ಲಿ ಬಂದಂತಹ ಈ ನಿವೇಶನದ ಪ್ರಶ್ನೆಯನ್ನು ಎತ್ತಿಕೊಂಡು ಇವತ್ತು ಇಡೀ ಬಿಜೆಪಿ ಜೆಡಿಎಸ್ ಈ ಸರ್ಕಾರವನ್ನೇ ಬೀಳಿಸುವಂತಹ ಒಂದು ದೊಡ್ಡ ಪ್ರಮಾಣದ ಪಿತೂರಿಯನ್ನು ಮಾಡಿದೆ. ಈ ಪಿತೂರಿಯನ್ನು ನಾವು ಮಾಡೋದಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಅಥವಾ ಈ ದೇಶದ ಕಾನೂನಿನ ಭಾಗವಾಗಿ ರಾಜ್ಯಪಾಲರು ರಾಜಭವನ ಅದು ಸಂವಿಧಾನದ ಸಂರಕ್ಷಣಾ ಸ್ಥಾನದಲ್ಲಿರುವಂತಹ ಒಂದು ಹುದ್ದೆ. ಆದರೆ ಈ ರಾಜ್ಯಪಾಲರನ್ನ ದುರುಪಯೋಗಪಡಿಸಿಕೊಂಡು ರಾಜ್ಯಪಾಲರ ಮುಖಾಂತರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಸ್ಪಷ್ಟ ಒಂದು ಕುತಂತ್ರಗಳನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಇದಿರುವುದು ಈ ಸಂದರ್ಭದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಮೊನ್ನೆ ರಾಜ್ಯಪಾಲರು ಕಾನೂನನ್ನು ಗೌರವಿಸಿ ಕಾನೂನಿನ ಚೌಕಟ್ಟಲ್ಲಿ ಸಂವಿಧಾನದ ಪರಿಧಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಬಹಳ ನೋವು ಮತ್ತು ಬೇಜಾರದ ಸಂಗತಿ ಏನಂತಂದ್ರೆ ಯಾರೋ ಖಾಸಗಿ ವ್ಯಕ್ತಿ ಮಧ್ಯಾಹ್ನ ದೂರು ಕೊಡ್ತಾರೆ, ಸಾಯಂಕಾಲ ನೋಟಿಸ್ ಮಾಡ್ತಾರೆ. ಯಾವುದೇ ತಕ್ಷಣದಲ್ಲಿ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆ ಮಾಡಿ ಈ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ದಾಖಲೆಗಳನ್ನು ರಾಜ್ಯಭವನಕ್ಕೆ ಒದಗಿಸುತ್ತೆ. ರಾಜ್ಯದ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಕರ್ನಾಟಕ ಗವರ್ಮೆಂಟ್ ಇವರು ದಾಖಲೆಯನ್ನು ಒದಗಿಸ್ತಾರೆ. ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಬೇಕಾಗಿರುವಂತಹ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ದಾಖಲೆಯನ್ನು ಒದಗಿಸ್ತಾರೆ. ಯಾವ ದಾಖಲೆಗಳನ್ನ ಯಾವ ಮಾಹಿತಿಗಳನ್ನ ರಾಜಭವನ ಪರಿಗಣಿಸಲ್ಲ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ರಾಜ್ಯ ಪ್ರಧಾನ ಸಂಚಾಲಕ ರಾಮಚಂದ್ರಪ್ಪ ಮಾತನಾಡಿ, ಮುಡಾ ಹಗರಣದಲ್ಲಿ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರದು ಯಾವುದೇ ತಪ್ಪಿಲ್ಲದಿದ್ರು ಅವರನ್ನ ವಿನಾಕಾರಣ ಹಗರಣದಲ್ಲಿ ಸಿಲುಕಿಸಲು ಜೆಡಿಎಸ್ ಪ್ರಯತ್ನಿಸುತ್ತಿದೆ. ಸ್ವತಃ ಮುಖ್ಯಮಂತ್ರಿಗಳೇ ತನ್ನ ಮೇಲೆ ಬಂದಿರುವ ಹಗರಣದ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ಅವರನ್ನ ನೇಮಕ ಮಾಡಿದ್ದರೂ ಅವರಿಗೆ ತಮ್ಮಲ್ಲಿರುವ ದಾಖಲೆ ಸಲ್ಲಿಸದೆ ಇಡೀ ಶೋಷಿತ ಸಮುದಾಯಕ್ಕೆ ಅಪಮಾನವೇ ಸಿಗುತ್ತಿದೆ. ಸಿದ್ದರಾಮಯ್ಯ ಅವರ ಧ್ವನಿಯಾಗಿ ಇಡೀ ತಳ ಸಮುದಾಯದ ಅವರ ಬೆನ್ನಿಗೆ ನಿಂತಿದೆ ಎಂದು ಹೇಳಿದರು. ಈಗೇನು ಅನಂತ್ ನಾಯಕ್ ಅವರು ಮಾತಾಡಿದ್ರು ಅದಕ್ಕೆ ನನ್ನ ಸಹಮತವನ್ನ ವ್ಯಕ್ತಪಡಿಸ್ತಾ
ಜೆಡಿಎಸ್ ಮತ್ತು ಬಿಜೆಪಿಯವರು ಹೇಳ್ಬೇಕಂತಂದ್ರೆ ಬಿಜೆಪಿಯವರಿಗಿಂತ ಜೆಡಿಎಸ್ ಅವರಿಗೆ ಬಹಳ ಶಾತ್ರವಾಗಿ ಆತುರವಾಗಿ ಈ ಒಂದು ಸರ್ಕಾರವನ್ನ ತೆಗಿಬೇಕು, ಸಿದ್ದರಾಮಯ್ಯನವರಿಗೆ ಕಳಂಕವನ್ನ ಹಚ್ಚಬೇಕು. ಆ ಕಳಂಕ ಹಚ್ಚೋದ್ರ ಜೊತೆಗೆ ಏನು ಸಿದ್ದರಾಮಯ್ಯನವರು ಎಲ್ಲಾ ಭಾಷಣಗಳಲ್ಲೂ ಜೈಲಿಗೋದವರು ಅಂತ ಏನು ಹೇಳ್ತಾವ್ರೆ ಅದನ್ನ ಸಿದ್ದರಾಮಯ್ಯನ ಮೇಲೆ ಉಪಯೋಗಿಸ್ಕೊಳ್ಬೇಕು ಅಂತ ಹುನ್ನಾರ ಈ ಒಂದು ಮೂಢ ಹಗರಣವನ್ನ ಇಟ್ಕೊಂಡು ಇದನ್ನ ಯಾವುದೇ ತಪ್ಪು ಇಲ್ಲದೆ ಇದ್ರೂ ಕೂಡ ಮೇಲ್ನೋಟಕ್ಕೆ ಯಾವುದೇ ತಪ್ಪು ಕಾಣ್ತಾ ಇಲ್ಲ. ಹಾಗಾಗಿ ಅದಕ್ಕಾಗಿನೇ ಒಂದು ನ್ಯಾಯಾಂಗ ತನಿಖೆ ಕೂಡ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ನ್ಯಾಯಾಂಗ ತನಿಖೆ ಈಗಾಗಲೇ ನಡೀತಿದೆ. ಆ ನ್ಯಾಯಾಂಗ ತನಿಖೆಗೆ ಇವರೇನು ಸಹಕರಿಸಿದೆ ಯಾವುದೇ ರೀತಿಯ ನ್ಯಾಯಾಂಗ ತನಿಖೆ ಮುಂದೆ ಇವರು ಹಾಜರಾಗದೆ ಈ ಒಂದು ನ್ಯಾಯಾಂಗ ತನಿಖೆಯನ್ನು ಕೂಡ ಇವರು ಒಂಥರ ವಿಚಿತ್ರವಾಗಿ ಮಾತಾಡ್ತಾರೆ. ನ್ಯಾಯಾಂಗ ತನಿಖೆ ಇವ್ರು ಮಾಡುವಂತ ನ್ಯಾಯಾಂಗ ತನಿಖೆ ನಿನ್ನೆ ಕುಮಾರಸ್ವಾಮಿ ಅವರೇನ ಹೇಳೋದು ಒಂದು ಇದು ಕಸದ ಬುಟ್ಟಿಗೆ ಹಾಕ್ಬೇಕು ಅವರ ವರದಿಯನ್ನ ಅಂತ. ಆ ನ್ಯಾಯಾಂಗ ತನಿಖೆ ಒಬ್ಬ ಮಾಜಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಮಾಡ್ತಿರ್ತಕ್ಕಂಥದ್ದು ಅವರಿಗೆ ಅಪಮಾನ ಮಾಡದಂಗೆ, ನ್ಯಾಯಾಂಗಕ್ಕೆ ಅಪಮಾನ ಮಾಡದಂಗೆ ಮಾತಾಡ್ತಾರೆ. ಈಗ ಹೆಚ್ಚಿಗೆ ಸುದ್ದಿಗೋಷ್ಠಿಯಲ್ಲಿ ಟಿಇ ರಘುರಾಮ್, ಆದರ್ಶ ಯಲ್ಲಪ್ಪ, ಈರಣ್ಣ, ಹೆಬ್ಬೂರು ಶ್ರೀನಿವಾಸ ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಸಿದ್ದರಾಮಯ್ಯ ಪ್ರಾಮಾಣಿಕ ವ್ಯಕ್ತಿ, ಜನರನ್ನು ಸಂಪಾದಿಸಿದ್ದಾರೆ, ಹಣವನ್ನಲ್ಲ ಎಂದು ಸಿಎಂ ಪರ ಮಾಜಿ ಸಚಿವ ಇಬ್ರಾಹಿಂ ತಿಪಟೂರು ನಗರದಲ್ಲಿ ಬ್ಯಾಟ್ ಬೀಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ನನ್ನ ಸ್ನೇಹಿತರು, ಸ್ನೇಹ ಬೇರೆ ಪಕ್ಷ ಬೇರೆ. ನಾವು ಪಕ್ಷ ಬಿಟ್ಟು ಬಂದ ಮೇಲೆ ಸಿದ್ದರಾಮಯ್ಯ ಬಳಿ ಸಲಹೆಗಾರರೇ ಇಲ್ಲದಂತಾಗಿದೆ. ಸಿದ್ದರಾಮಯ್ಯ ಸೈಕಲ್ನಲ್ಲಿ ಓಡಾಟ ಮಾಡಿ ಪಕ್ಷೇತರ ಶಾಸಕನಾಗಿದ್ದ ಮನುಷ್ಯ. ಆತ ಹಣ ಮಾಡಲಿಲ್ಲ. ಆಗಸ್ಟ್ 29ರಂದು ಶರಣರ ಸಭೆ ಕರೆದಿದ್ದೇನೆ, ಮುಂದಿನ ನಡೆ ಯಾವ ಕಡೆ ಎಂಬುದನ್ನು ತೀರ್ಮಾನಿಸುತ್ತೇವೆ ಎಂದರು. ಕಾಂಗ್ರೆಸ್ ಸೇರ್ಪಡೆ ಕುರಿತು ಉತ್ತರಿಸಿದ ಅವರು, ಕಾಂಗ್ರೆಸ್ ಕರೆದರೆ ಹೋಗಲಿಕ್ಕೆ ನಾನು ಒಬ್ಬನೇ ಅಲ್ಲವಲ್ಲ, ನಾನು ಯಾವತ್ತೂ ಆನೆ ಸವಾರಿ ಕೇಳಲ್ಲ, ಕುದುರೆ ಸವಾರಿ ಕೇಳೋದು. ಆನೆ ಮೇಲೆ ಕುಳಿತರೆ ಪ್ರಯೋಜನವಿಲ್ಲ, ಅದು ಕರೆದುಕೊಂಡು ಹೋದ ಕಡೆ ಹೋಗಬೇಕು. ಅದೇ ಕುದುರೆ ಮೇಲೆ ಕುಳಿತರೆ ಲಗಾಮು ನಮ್ಮ ಕೈಯಲ್ಲಿರುತ್ತದೆ, ನಮಗೆ ಬೇಕಾದ ಕಡೆ ಹೋಗಬಹುದು ಎಂದು ಹೇಳಿದರು. ಕರೆಯದೆ ಬರವನ ಬರೆಯದೆ ಓದುವನ ಕರೆದು ಜನದಿಂದ ಒಡೆಯ ಸರ್ವಜ್ಞ ಅಂತ. ಸಿದ್ದರಾಮಯ್ಯ ನಿಮ್ಮ ಸ್ನೇಹಿತರಲ್ವಾ ಸರ್, ಅವರಿಗೆ ಬೆಂಬಲ ಪಾರ್ಟಿ ಬೇರೆ ಸ್ನೇಹಿತರ ಮೇಲೆ. ಈಗ 29ನೇ ತಾರೀಕಿಗೆ ನಾನು ಎಲ್ಲ ಶರಣರ ಮೀಟಿಂಗ್ ಕರೆದಿದ್ದೀನಿ. ನಾನು ಸಣ್ಣಹಳ್ಳಿ ಸ್ವಾಮಿಗಳು, ಲಿಂಗಾಲೇಶ್ವರ ಸ್ವಾಮಿಗಳು, ಮಹಿಮಾ ಪಾಟ್ಲು, ನಾಡಗೌಡರು, ನಾವೆಲ್ಲ ಕೂತು ತೀರ್ಮಾನ ಮಾಡ್ತೀವಿ ಮುಂದಿನ ನಡೆ ನಮ್ಮ ಕಡೆ ಯಾವ ಕಡೆ ಬೇಕಂತದ್ದು. ಆಗಸ್ಟ್ 29 ರಾಮಕೃಷ್ಣ ಹೆಗಡೆ ಅವರು ಹುಟ್ಟಪ್ಪ ಅನ್ನ ಗಾಂಧಿ ಭವನದಲ್ಲಿ ಆಚರಿಸ್ತಾ ಇದ್ದೀವಿ. ಅವ ಸಾಯಂಕಾಲ ತೀರ್ಮಾನ ಮಾಡಿ ಅದಾದ್ಮೇಲೆ ಹೋಗೋಣ. ಒಟ್ಟಿನಲ್ಲಿ BJP ರಾಜ್ಯದಲ್ಲಿ ಬರಬಾರ್ದು. ಕಾಂಗ್ರೆಸ್ನವ್ರು ಕರೆದ್ರೆ ಹೋಗ್ತೀರಾ ನೀವು? ಕಾಂಗ್ರೆಸ್ನವ್ರು ಕರೆದ್ರೆ ಹೋಗ್ತೀರಾ ಅಂತ ನಾನು ಒಬ್ಬನೇ ಇಲ್ವಲ್ಲ. ನಾನು ಯಾವತ್ತೂ ಆನೆ ಸವಾರಿ ಕೇಳಲ್ಲ, ಕುದುರೆ ಸವಾರಿ ಕೇಳೋದು. ಆನೆ ಮೇಲೆ ಕೂತ್ರೆ ಪ್ರಯೋಜನ ಇಲ್ಲ, ಅವ್ರು ತಗೊಂಡೋಗಿ ಚಾಯ್ ಹೋಗ್ಬೇಕು. ಕುದುರೆ ಅಂದರೆ ಲಗಾಮ್ ನಮ್ಮ ಕೈಯಾಗಿರುತ್ತೆ. ಸೊ ಅದನ್ನು ನಾವು ಬಯಸ್ತಕ್ಕಂಥದ್ದು. ಹಾಗಾಗಿ ಜನ ಏನು ಎಲ್ಲ ಸ್ನೇಹಿತರು ತೀರ್ಮಾನ ಮಾಡ್ತಾರೆ, ನೋಡೋಣ. ನನಗೇನು ಅಧಿಕಾರದ ಆಸೆ ಇಲ್ಲ, ನಾನೆಲ್ಲ ನೋಡಾಗಿದ್ದೆ. ನನಗೇನಂದ್ರೆ ಉತ್ತಮವಾದಂಥ ಜನ ಬರಬೇಕು ನೋಡಿ ಅಂತ. ಚಿಕ್ಕಬಳ್ಳಾಪುರದ ಕಣಜೇನಹಳ್ಳಿ ಗ್ರಾಮದಲ್ಲಿರುವ ಹಾಲಿನ ಡೈರಿಯ ಸರ್ವ ಸದಸ್ಯರ ವಾರ್ಷಿಕ ಸಭೆ ಯಶಸ್ವಿಯಾಗಿ ನೆರವೇರಿತು. ಗ್ರಾಮದಲ್ಲಿ ಗೌರವದಿಂದ ಗುರುತಿಸಲ್ಪಡುವ ಕೆವಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ ಸಭೆಯಲ್ಲಿ ಹಾಲು ಡೈರಿಯ ಅಭಿವೃದ್ಧಿ ಮತ್ತು ಮುಂದಿನ ಯೋಜನೆಗಳ ಕುರಿತು ಸವಿಸ್ತಾರವಾಗಿ ಚರ್ಚೆ ನಡೆಯಿತು. ನಾಗರಾಜ್ ಮೆಗಾ ಡೈರಿಯ ಅನುಭವವನ್ನು ಹಂಚಿಕೊಂಡು ಈ ಯೋಜನೆಗೆ 15 ಎಕರೆಯ ಭೂಮಿ ಮತ್ತು 20 ಕೋಟಿ ರು ಅನುದಾನವನ್ನು ಸುಗಮವಾಗಿ ಒದಗಿಸಲು ಸಾಕಷ್ಟು ಪ್ರಯತ್ನಪಟ್ಟಿರುವುದಾಗಿ ಹೇಳಿದರು. ಟೆಟ್ರಾಪ್ಯಾಕ್ ಯೋಜನೆಯ ಜಾರಿ ಮೂಲಕ ಈಗ ಪ್ರತಿದಿನ 3 ಲಕ್ಷ ಲೀಟರ್ ಹಾಲು ಮಾರಾಟವಾಗುತ್ತಿದೆ. ಈ ಮೂಲಕ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಾಲು ಉತ್ಪಾದಕರಿಗೆ ಸಿಕ್ಕಿದ ಸಹಕಾರವು ಈ ಡೈರಿಯ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಎಂದು ವಿವರಿಸಿದರು.
ಸಭೆಯ ಅಂತ್ಯದಲ್ಲಿ ಹಾಲು ಡೈರಿಯ ಸರ್ವ ಸದಸ್ಯರು ತಮ್ಮ ತಮ್ಮ ಸಲಹೆಗಳನ್ನು ಹಂಚಿಕೊಂಡು ಈ ಸಂಘವನ್ನು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತರುವುದಕ್ಕಾಗಿ ಒಂದೇ ಮನಸ್ಸಿನಿಂದ ಕಾರ್ಯನಿರ್ವಹಿಸುವುದಾಗಿ ಬದ್ಧತೆಯನ್ನ ವ್ಯಕ್ತಪಡಿಸಿದರು. 23-24 ಸಾಲಿನ ಕಣಜನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯ ಒಂದು ಸಭೆ ಇವತ್ತು ನಡೆದಿದೆ. ಇದು ಬಹುಶಃ ಈ ಸಂಘ ಪ್ರಾರಂಭ ಆಗಿ 85-86 ಇಸ್ವಿಯಲ್ಲಿ ಕಣಜನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಪ್ರಾರಂಭ ಆಗಿತ್ತು. ಪ್ರಾರಂಭ ದಿನದಿಂದಲೂ ಕೂಡ ಇದು ಒಳ್ಳೆ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಒಂದು ಯಾವುದೋ ಸಣ್ಣ ಮಠದಲ್ಲಿ ಪ್ರಾರಂಭ ಆಗಿದ್ದಂಥ ಒಂದು ಸಂಘ ಇವತ್ತು ಬೃಹತ್ ಭವ್ಯವಾದಂಥ ಕಟ್ಟಡದಲ್ಲಿ ಇವತ್ತು ನಾವು ಈ ಸಂಘವನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಸುಮಾರು 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೊನ್ನೆ ಹೊಸ ಕಟ್ಟಡ ಉದ್ಘಾಟನೆ ಡಾಕ್ಟರ್ ಸುಧಾಕರ್ ಅವರಿಂದ ಉದ್ಘಾಟನೆ ಮಾಡಿಸಿದ್ವಿ. ಇವತ್ತು ಇಲ್ಲಿ BMC ಇದೆ, ಬಲ್ಕ್ ಮಿಲ್ ಕೂಲರ್ ಕಟ್ಟಡ ಇದೆ. ಅದೇ ರೀತಿ ಇದು ಏನು ಹಾಲು ಕರೆಯುವ ಯಂತ್ರ ಇದೆ. ಎಲ್ಲ ಸವಲತ್ತುಗಳನ್ನು ಈ ಕಣಜನಹಳ್ಳಿ ಗ್ರಾಮದಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ಒಳ್ಳೆ ಗುಣಮಟ್ಟದ ಹಾಲು ಬರ್ತಾ ಇದೆ, ಒಳ್ಳೆ ಲಾಭ ಬರ್ತಾ ಇದೆ. ಬಹುಶಃ ಈ ಸಂಘ ಇವತ್ತೇನು ಈ ನಾವು ಸಂಘ ಮಾಡಿದ್ದೀವಿ, ಇದು ಹಿಂದೆ ಬಹುಶಃ 65,000 ರೂಪಾಯಿ ವೆಚ್ಚದಲ್ಲಿ ತಗೊಂಡಿರ್ತಕ್ಕಂಥ ಕಟ್ಟಡ ಅಲ್ಲ, ಬರೀ ನಿವೇಶನ, ಹಳೆ ಕಟ್ಟಡ ಇತ್ತು. ಅದನ್ನು ನಾವು ಕೆಡವಿ ಇವತ್ತು ಹೊಸ ಕಟ್ಟಡ ಮಾಡಿ ಇದರಲ್ಲಿ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಮಾಡಿ ಇವತ್ತು ಸಭೆಯಲ್ಲಿ ಸಂಘದ ಅಧ್ಯಕ್ಷ ಡಾಕ್ಟರ್ KV ನಾಗರಾಜ್, ಉಪಾಧ್ಯಕ್ಷ KV ಪ್ರಕಾಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷ ನಾಗೇಶ್, ನಿರ್ದೇಶಕ ND ನಾರಾಯಣಸ್ವಾಮಿ, KV ವೆಂಕಟೇಶ್, KS ನಾರಾಯಣಸ್ವಾಮಿ ಮತ್ತು ಹಲವು ಸದಸ್ಯರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಷ್ಟ್ರಪತಿ ಸೇವಾ ಪದಕ ಪ್ರಶಸ್ತಿ ಪಡೆದ ಚಿಂತಾಮಣಿ ಉಪವಿಭಾಗದ ಅಧೀಕ್ಷಕರಾದ ಮುರಳೀಧರ್ PI ಅವರನ್ನು ಚಿಂತಾಮಣಿಯ SC/ST ನೌಕರರ ಸಮನ್ವಯ ಸಮಿತಿ ಹಾಗೂ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ DYSP ಮುರಳೀಧರ್ PI ಮಾತನಾಡಿ, ಪದಕ ಪಡೆದ ಮೇಲೆ ನನ್ನ ಜವಾಬ್ದಾರಿ ಹೆಚ್ಚಿದೆ. ಸಾರ್ವಜನಿಕರ ಸೇವೆ ಮಾಡಲು ಸದಾ ನಾನು ಸಿದ್ಧನಿದ್ದೇನೆ. ಈ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಹಾಗೂ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘ ಚಿಂತಾಮಣಿ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಎಸ್ ಪ್ರದೀಪ್, ತಾಲೂಕು ಅಧ್ಯಕ್ಷರಾದ ರವಿ BK, ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ KM ಶಿವಪ್ರಸಾದ್, ಪ್ರಧಾನ ಕಾರ್ಯದರ್ಶಿ DM ನಾಗರಾಜ್, ECO ಮತ್ತು BRP ನರಸಿಂಹಪ್ಪ, ಸಾಂಸ್ಕೃತಿಕ ಕಾರ್ಯದರ್ಶಿ MK ನರಸಿಂಹಯ್ಯ ಹಾಗೂ ಇತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ TV, ಚಿಂತಾಮಣಿ. ನಮ್ಮ SC/ST ಪದಾಧಿಕಾರಿಗಳೆಲ್ಲರಿಗೂ ನಮ್ಮ ಒಂದು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಈ ರಾಷ್ಟ್ರಪತಿ ಪದಕ ಬಂದ ಮೇಲೆ ನನ್ನ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ. ಸ್ಟೇಟ್ ಇದರಲ್ಲಿ ನಮ್ಮ ಸಬ್ ಡಿವಿಜನಲ್ ಲಾ ಆ್ಯಂಡ್ ಆರ್ಡರ್ ಆಗಲಿ, ಕ್ರೈಮ್ ಪ್ರಿವೆನ್ಷನ್ ಆಗಲಿ, ನಾನು ಇನ್ನೂ ಉತ್ಸಾಹದಿಂದ ಶ್ರಮವಹಿಸಿ ನಾನು ಮೈಂಟೈನ್ ಮಾಡ್ತೇನೆ ಅಂತ ನಿಮಗೆ ಕೇಳ್ತೇನೆ. ಪಂಜಾಬ್ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚಾಮರಾಜನಗರ ಜಿಲ್ಲೆಯ ಸುಳ್ವಾಡಿ ಗ್ರಾಮದ ಸೈನಿಕರೊಬ್ಬರು ಮೃತಪಟ್ಟಿದ್ದು ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಸುಳ್ವಾಡಿ ಗ್ರಾಮದ ಸೈನಿಕ ಯೋಧ ಜ್ಞಾನ ಪ್ರಕಾಶ್ ಕರ್ತವ್ಯದಲ್ಲಿರುವಾಗಲೇ ಪಂಜಾಬ್ ಗಡಿಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು, ತವರೂರಿಗೆ ಸೈನಿಕರ ಸಹಕಾರದೊಂದಿಗೆ ಆಗಮಿಸಿದ ಪಾರ್ಥಿವ ಶರೀರವನ್ನು ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಈ ವೇಳೆ ಸೈನ್ಯದ ಅಧಿಕಾರಿಗಳು, ರಾಮಪುರ ಪೊಲೀಸರು ಮತ್ತು ಸ್ಥಳೀಯ ನಿವೃತ್ತ ಯೋಧರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಶಿವಕುಮಾರ್, ಅಮೋಕ್ TV, ಚಾಮರಾಜನಗರ. ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಬೈಲಹೊಂಗಲ ಶಾಸಕ ಮಾಂತೇಶ್ ಕೌಜಲಗಿ ಕಾಮಗಾರಿಯನ್ನ ಆರಂಭಿಸಿದ್ದಾರೆ ಎಂದು ಆರೋಪ ವ್ಯಕ್ತವಾಗಿದೆ. ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಮಾತನಾಡಿ, ಬೈಲಹೊಂಗಲ ಶಾಸಕ ಮಹಂತೇಶ್ ಕೌಜಲಗಿ ಮಿನಿ ವಿಧಾನಸೌಧದ ಬಳಿ ಇರುವ ಬಸವ ಉದ್ಯಾನವನದಲ್ಲಿ 3 ಕೋಟಿ ರು ಅನುದಾನದಲ್ಲಿ ಈಜುಕುಳ ನಿರ್ಮಾಣ ಮಾಡುತ್ತಿರುವುದು ಸ್ವಾಗತಾರ್ಹವಾಗಿದೆ. ಆದರೆ ಆಯ್ಕೆ ಮಾಡಿಕೊಂಡ ಸ್ಥಳ ಸೂಕ್ತವಲ್ಲ. ಮಿನಿ ವಿಧಾನಸೌಧದ ಎದುರು ಈಜುಕುಳ ನಿರ್ಮಾಣ ಮಾಡಬಿಡಿ ಅಂತ ಹಲವು ಬಾರಿ ವಿನಂತಿಸಲಾಗಿದೆ. ಆದರೆ ಶಾಸಕರು ಕ್ಯಾರೆ ಅಂತಿಲ್ಲ. ಈ ಕಾಮಗಾರಿಯನ್ನು ನಿಲ್ಲಿಸಿ ಬೇರೆ ಸ್ಥಳವನ್ನು ನಿಗದಿಪಡಿಸಬೇಕು. ಇಲ್ಲದಿದ್ದರೆ ಹೋರಾಟದ ರೂಪುರೇಷೆಗಳನ್ನು ಹಾಕಿಕೊಂಡು ನಾಡಿನ ಜನರ ಹಿರಿಯರ ಮಾರ್ಗದರ್ಶನದಲ್ಲಿ ಉಗ್ರ ಹೋರಾಟ ಮಾಡಲಾಗ್ತದೆ ಅಂತ ಎಚ್ಚರಿಕೆ ನೀಡಿದರು. ಬೈಲಹೊಂಗಲದಲ್ಲಿ ಬಸವೇಶ್ವರ ಗಾರ್ಡನ್ ಅಂತ ಒಂದು ಮಿನಿ ವಿಧಾನಸೌಧದ ಪಕ್ಕದಲ್ಲಿ ಒಂದು ಬಸವೇಶ್ವರ ಗಾರ್ಡನ್ ಅನ್ನು ಎಲ್ಲ ಸಾರ್ವಜನಿಕರು ಅಲ್ಲಿ ಮಾಡಿದ್ರು. ಮುನ್ಸಿಪಾಲ್ಟಿಯಿಂದ ಅದು ಬಸವೇಶ್ವರ ಗಾರ್ಡನ್ ಅಂತೇಳಿ ಮುನ್ಸಿಪಾಲ್ಟಿ ತರವಾಗಿದೆ. ಅಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ಬೈಲಹೊಂಗಲ ಶಾಸಕರು ಒಂದು
ಸ್ವಿಮ್ಮಿಂಗ್ ಪೂಲ್ ಸ್ಯಾಂಕ್ಷನ್ ಆಗುತ್ತೆ, ಅಲ್ಲಿ ಮಾಡಬೇಕು ಅನ್ನೋಂಥ ಮನೋಭಾವನೆಯಿಂದ ಕೆಲಸ ಚಲ ಮಾಡೋಕ್ಕಿಂತ ಮೊದಲು ನಮ್ಮೆಲ್ಲ ಬೈಲಂಗಲ್ ನಾಗರಿಕರು ಅವರಿಗೆ ಮನವರಿಕೆ ಮಾಡಿದ್ರು ಅಲ್ಲಿ ಮಾಡಬೇಡ್ರಿ, ಅದು ಬಸವಣ್ಣವರ ಒಣ ಇದೆ, ಅಲ್ಲಿ ಆ ಗಾರ್ಡನ್ ಒಳಗೆ ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತೈತಿ ಅನ್ನೋಂಥ ಮಾತನ್ನು ಹೇಳಿದರು. ಆವಾಗ ಶಾಸಕರು ನಾ ಇಲ್ಲ ಮಾಡೋದಿಲ್ಲ ಅಂತ ಹೇಳಿ ಮತ್ತು ಅಲ್ಲಿ ಆ ಜಾಗದಲ್ಲಿ ಸ್ವಿಮ್ಮಿಂಗ್ ಪೂಲು ಕೆಲಸವನ್ನು ಈಗಾಗಲೇ ಯಾರೋ ಕಾಂಟ್ರಾಕ್ಟ್ ಚಾಲು ಮಾಡಿದ್ದಾರೆ. ಆದರೆ ಅಲ್ಲಿ 1 ಎಕರೆ 33 ಗುಂಟೆ ಜಾಗ, ಆ ಜಾಗ PWD ಆ ಒಂದು ಡಿಪಾರ್ಟ್ಮೆಂಟ್ ಸೇರಿದಂಥ ಒಂದು ಜಾಗ ಅದು. ಇನ್ನೂವರೆಗೂ ಅಲ್ಲಿ ಆ ಒಂದು ಯೋಜನಾ ಕ್ರೀಡಾ ಇಲಾಖೆಯಿಂದ ಸ್ವಿಮ್ಮಿಂಗ್ ಪೂಲ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಆ PWD ಜಾಗ ಇನ್ನೂ ಆ ಯೋಜನಾ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರಣ ಆಗಿಲ್ಲ. ಆ 3 ಕೋಟಿ ದುಡ್ಡಿನ ಒಂದು ಏನು ಆ ಸ್ವಿಮ್ಮಿಂಗ್ ಪೂಲ್ ಐತಿ ಅದು ಇನ್ನೂ ಟೆಂಡರ್ ಆಗಿಲ್ಲ, ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಆ ಕಾಂಟ್ರಾಕ್ಟ್ ಈಗಾಗಲೇ ಕೆಲಸ ಚಾಲು ಮಾಡಿಬಿಟ್ಟಾನೆ, ಈಗಾಗಲೇ ಅಲ್ಲಿ ಅದೆಲ್ಲ ಎಸ್ಕಲೇಷನ್ ಮಾಡಿ ಅಲ್ಲಿ ಈಗಾಗಲೇ ಒಂದು ಕೆಲಸ ಚಾಲು ಆಗಿಬಿಟ್ಟಿದೆ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಬಿಎಂ ಚಿಕ್ಕನಗೌಡ ಮಾತನಾಡಿ, ನಗರಕ್ಕೆ ಈಜುಕೊಳ ತಂದದಕ್ಕೆ ಸ್ವಾಗತ, ಅಭಿವೃದ್ಧಿಗೆ ಅಡ್ಡಿಪಡಿಸುವ ಉದ್ದೇಶವಿಲ್ಲ, ಆದರೆ ಈಜುಕೊಳ ಸ್ಥಳಾಂತರವನ್ನಗೊಳಿಸಿ ಕ್ರೀಡಾ ಇಲಾಖೆಯಿಂದ ಇದುವರೆಗೂ ಕೂಡ ಈಜುಕೊಳ ಕಾಮಗಾರಿ ಟೆಂಡರ್ ಆಗಿಲ್ಲ, ಗುತ್ತಿಗೆದಾರರಿಗೆ ವರ್ಕ್ ಕಾರ್ಡ್ ಇಲ್ಲದೆ ಕಾಮಗಾರಿ ಪ್ರಾರಂಭ ಮಾಡಲಾಗಿದೆ, ಲೋಕೋಪಯೋಗಿ ಇಲಾಖೆಯಿಂದ ಕ್ರೀಡಾ ಇಲಾಖೆಗೆ ಹಸ್ತಾಂತರವಾಗಿಲ್ಲ, ಉದ್ಯಾನವನದ 1 ಎಕರೆ 33 ಗುಂಟೆ ಜಾಗ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ್ದು, ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಕಾಮಗಾರಿ ಹೇಗೆ ಆರಂಭಿಸಿದ್ದೀರಾ ಎಂಬುದು ಯಕ್ಷ ಪ್ರಶ್ನೆ ಆಗಿದೆ ಅಂತ ತಿಳಿಸಿದ್ರು ಅವರು. ನಮಸ್ಕಾರ. ಇದು ಬೈಲುಂಗಲ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಉದ್ಯಾನವನವಿತ್ತು. ಇದನ್ನು 2015 ಪುರಸಭೆ ಬೈಲುಂಗಲ್ ಇವರು ಬಸವೇಶ್ವರ ಉದ್ಯಾನವನ ಅಂಥೇಳಿ ಥರಾವ್ ಪಾಸ್ ಮಾಡಿ ಇಲ್ಲಿ ತನಕ ಪುರಸಭೆ ಅನುದಾನದಲ್ಲಿಯೇ ಸಹಿತ ಇದ್ರ ಸುತ್ತಕಲೇ ಎಲ್ಲ ತಂತಿ ಬೇಲಿಯನ್ನು ಹಾಕಿ ಗಿಡ ನೆಡೆಸಿ ಇದಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಜನರಿಗೆ ಕೂಡೋದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಿ ಸಾರ್ವಜನಿಕರ ಸಲುವಾಗಿ ಮತ್ತು ಮಿನಿ ವಿಧಾನಸೌಧಕ್ಕೆ ಬರ್ತಕ್ಕಂಥ ಎಲ್ಲ ಜನಸಾಮಾನ್ಯರಿಗೆ ವಿಶ್ರಾಂತಿ ಪಡೆಯುವ ಸಲುವಾಗಿ ಈ ಒಂದು ಉದ್ಯಾನವನವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈಗ ಸುಮಾರು 15 ವರ್ಷಗಳ ನಂತರ ಇಲ್ಲಿ ಒಂದು ಈಜುಗೊಳವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಇದು ಮೂಲತಃ PWD ಸ್ವಾಧೀನದಲ್ಲಿರ್ತಕ್ಕಂಥ ಕ್ಷೇತ್ರ ಇದು. 1 ಎಕರೆ 33 ಗುಂಟೆ, ಇದರ ಸರ್ವೆ ನಂಬರು 282/B, 1 ಎಕರೆ 33 ಗುಂಟೆ. ಇಲ್ಲಿ ಬಸವ ಉದ್ಯಾನವನ ಇದ್ದು ಸುಮಾರು ವರ್ಷಗಳಾದವು. ಇಲ್ಲಿ ತನಕನೂ ಈ ಅನುದಾನ ಹಾಕಿ ಮಾಡ್ತಕ್ಕಂಥ ಇವರಿಗೆ PWD ಅವರು ಇವತ್ತಿನ ತನಕ ಏನು ಕೇಳಿಲ್ಲ. ಅವರು ಪುರಸಭೆಯವರನ್ನ ಪ್ರಶ್ನೆ ಮಾಡಿಲ್ಲ, ನಮ್ಮ ಜಾಗದಾಗ ಯಾಕೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿಲ್ಲ. ಇದು ಉದ್ಯಾನವನವಾಗಿ ಗುರುತಿಸಿದೆ. ನಂತರದಲ್ಲಿ ಈಗ ಈ ಒಂದು ಉದ್ಯಾನವನದಲ್ಲಿ ಬೃಹತ್ತಾದಂಥ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಸಂಯೋಗದೊಂದಿಗೆ ಒಂದು ಬೃಹತ್ತಾದಂಥ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಜುಗೊಳವನ್ನು ಇಲ್ಲಿ ನಿರ್ಮಿಸ್ತಾ ಇದ್ದಾರೆ. ಈ ಒಂದು ಉದ್ಯಾನವನಕ್ಕೆ ಇಲ್ಲಿಯ ಜನರ ಅಂದರೆ ಸಾರ್ವಜನಿಕರ ವಿರೋಧವಿದೆ. ಅದರಲ್ಲಿಯೂ ಸಹಿತ ಇವತ್ತಿನ ಸುಮಾರು 9 ಜನ ಈ ಬೈಲೊಂಗಲ್ ಪುರಸಭೆಯ ಹಾಲಿ ಸದಸ್ಯರು ಒಂದು ಪೊಲೀಸ್ ಸ್ಟೇಷನ್ಗೆ FIR ಮಾಡಿದಕ್ಕೆ ಒಂದು ಕಂಪ್ಲೇಂಟು ಕೊಡಲಿಕ್ಕೆ ಹೋಗಿದ್ದಾರೆ. ಇದನ್ನು ಉದ್ಯಾನವನವಾಗಿ ಮುಂದುವರಿಸಿಕೊಂಡು ಹೋಗಬೇಕು, ಇಲ್ಲಿ ಈಜುಗಳ ಬೇಡ ಅಂತಕ್ಕಂಥ ಒಂದು ಉದ್ದೇಶದಿಂದ ಈಗಾಗಲೇ ಕಂಪ್ಲೇಂಟು ಕೊಟ್ಟಿದ್ದಾರೆ. ಶಾಸಕ ಮಹಂತೇಶ್ ಕೌಜಲಿಗಿ ಕಾಮಗಾರಿ ಆರಂಭಿಸಿದ್ದಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿತ್ತು. ಹೋರಾಟದಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದರೆ ಶಾಸಕರೇ ನೇರ ಹೊಣೆಗಾರರು ಅಂತ ಎಚ್ಚರಿಕೆ ನೀಡಲಾಗಿದೆ. ಇದಾಗಿತ್ತು ಇವರನ್ನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.